ಮತ್ತೊಂದು ಕಡೆ ಸಚಿವ ಪುಟ್ಟರಾಜು ಕೂಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಂಡ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ, ಅದರ ನಡುವೆ ಹೊಸದೊಂದು ಬಾಂಬ್ ಇದೀಗ ಸಿಡಿದಿದೆ. ಸಿಎಂ ಆರೋಪದ ಬೆನ್ನಲ್ಲೆ ಸಚಿವ ಪುಟ್ಟರಾಜು ಕೂಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಪುತ್ರ ನಿಖಿಲ್ ಸೋಲಿಸೋದಕ್ಕೆ ಬಿಜೆಪಿ ಹಾಗಾದ್ರೆ ತಂತ್ರಗಾರಿಕೆಯನ್ನ ನಡೆಸಿದೆಯಾ? ಐಟಿಯನ್ನ ಚೂ ಬಿಟ್ಟು ಕೇಂದ್ರ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆಯಾ? ಮಾಡ್ತಾ ಇದೆ ಅಂತ ಹೇಳಿ ಸ್ವತಃ ಪುಟ್ಟರಾಜು ಅವರೇ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸಿಎಸ್ ಪುಟ್ಟರಾಜು. ಬೇಕು ಅಂತಲೇ ಬಿಜೆಪಿಗರು ಇಲ್ಲಿ ಐಟಿಯನ್ನ ಚೂ ಬಿಟ್ಟು ಕೇಂದ್ರ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಹಲೋ ಸರ್, ಮಾದೇವಗೌಡರು ಮಾತಾಡ್ತಾರಂತೆ ಸರ್. ಈಗ ಜನ ಎಲ್ಲ ದುಡ್ಡು ಕೇಳ್ತಾರೆ ದುಡ್ಡಿನ. ಅದೇ ಸರಿ ಅಪ್ಪಜಿ, ಈಗ ನಮ್ಮ ನಮ್ 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 ನಮ್ಮ ಮದುವೆ ಕೇಳಿದ್ರಿ ನನ್ ಮಗನ್ಗೆ. ಸರಿ ಅಪ್ಪಜಿ, ಎಲ್ಲ ದುಡ್ಡು ಕೇಳ್ತಾರೆ ದುಡ್ಡು ಚೀಪ್ ಬೇಗ ಚೀಪ್ ಇರ್ಬೇಕು ಹೇಳಿ. ಮಾತಾಡಿರ್ತಕ್ಕಂಥದ್ದು ಸತ್ಯ ಮೇಡಮ್. ಚುನಾವಣಾ ಆಯೋಗನೇ ಅಭ್ಯರ್ಥಿಗಳಿಗೆ 70 ಲಕ್ಷ ಖರ್ಚು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಚುನಾವಣೆ ಮೈತ್ರಿ ಅಭ್ಯರ್ಥಿಗಳಾದ್ರಿಂದ ಲೋಕಲ್ ಅವರು ಲೋಕಲ್ ಸಂಬಂಧವರು ಅಡ್ಜಸ್ಟ್ ಆಗೋದಿಲ್ಲ. ಅಪ್ಪ ನಮ್ಮ ಜನಕ್ಕೆ ಸಪರೇಟ್ ನೀವು ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅರೇಂಜ್ಮೆಂಟ್ ಮಾಡಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ನಿಜ. ನಾನು ಅರೇಂಜ್ ಮಾಡ್ತೀನಿ ಅಂತಕ್ಕಂಥ ಹೇಳಿದ ಮಾತು ನಿಜ. ಚುನಾವಣೆ ಚೆನ್ನಾಗಿರ್ಬೇಕು ಅದಕ್ಕೆ ಕೇಳ್ಬೇಕು ಅರೇಂಜ್ಮೆಂಟ್ ಮಾಡ್ಕೊಡಿ ಅಂತಕ್ಕಂತ ಹೇಳುದು ಅವ್ರು ಹೇಳದ್ ತಪ್ಪೇನಿದೆ, ನಾನ್ ಮಾತಾಡೋದ್ ತಪ್ಪೇನಿದೆ. ಅರೇಂಜ್ ಮಾಡ್ತಾ ಇದೀವಿ, ಈಗ ಚುನಾವಣೆ ವೆಚ್ಚ ಬರ್ಸ್ಲಿಕ್ಕೆ ಅರೇಂಜ್ ಮಾಡ್ತಾ ಇದೀವಿ. ರಜೆ ಇತ್ತಲ್ಲ ಬ್ಯಾಂಕು, ಹಬ್ಬ ನಾಳೆ ಅನ್ನತಕ್ಕಂಥ ಸಂದರ್ಭದಲ್ಲಿ ರಾತ್ರಿ 7:30 ಅವರೇ ಫೋನ್ ಮಾಡಿದ್ರು. ಅದು ಬಿಟ್ರೆ ಬೇರೆ ಇನ್ನೇನು ಯಾವುದೇ ತರದ್ದು ಎಲೆಕ್ಷನ್ ಪಿಕ್ಅಪ್ಸ್ ಅಂತದ್ದು ಏನಿಲ್ಲ. ನಮ್ ಫೋನ್ ಟ್ರ್ಯಾಪ್ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮ್ಗಿದೆ. ಐಟಿ ಡಿಪಾರ್ಟ್ಮೆಂಟ್ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಇದ್ರಿಂದ ಸಾಬೀತಾಗ್ತದೆ. ನಮ್ಗೆ ಮಾಹಿತಿ ಸ್ಪಷ್ಟವಾಗಿ ನಮ್ಮೆಲ್ಲ ಫೋನ್ ಇಡೀ ನನ್ನ ಕುಟುಂಬದ ಫೋನ್ಗಳನ್ನ ಇವರು ಟ್ಯಾಪ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಅದೇ ಇದರಿಂದ ಏನು ನೀವು ಚುನಾವಣೆ ಗೆಲ್ಲಕ್ಕಾಗಲ್ಲ. ಜಿಲ್ಲೆ ಜನ ಬಹಳ ಪ್ರಜ್ಞಾವಂತಿದ್ದಾರೆ. ಪಾಪ ಅಭ್ಯರ್ಥಿ ಸುಮಲತಾ ಮೇಡಮ್ ಹೇಳ್ತಾರೆ ಮುಟ್ಟಾಡ್ರಲ್ಲ ಮುಟ್ಟಾಡ್ರಲ್ಲ ಅಂತ. ಇದರಿಂದ ನಮ್ ಮುಟ್ಟಾಡ್ರು ಮಾಡಕ್ ಆಗೋದಿಲ್ಲ ಬಿಜೆಪಿ ಅವರು, ಯಾವುದೇ ಕಾರಣಕ್ಕೂ ನಮ್ ಪಕ್ಷಕ್ಕಾಗಲ್ಲ. 18 ತಾರೀಕು ಈ ಜಿಲ್ಲೆ ಜನ ಉತ್ತರ ಹೇಳ್ತಾರೆ. ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರ ಏನು ನಡೆಯೋದಿಲ್ಲ. ಇವರೆಲ್ಲ ಸತ್ಯ ಹರಿಶ್ಚಂದ್ರ ಮನೆಯಿಂದ ಬಂದಿರತಕ್ಕಂಥವ್ರು. ಚುನಾವಣೆ ನಾವು ತಮ್ಮಣ್ಣವ್ರ ಹತ್ರ ಹೋಗಲ್ಲಪ್ಪ, ನಮ್ಮ ಹುಡುಗರು ಅಲ್ಲಿ ಚುನಾವಣೆ ಪ್ರಚಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತಕ್ಕಂಥ ಹೇಳಿದ ಮಾತು ಏನ್ ತಪ್ಪೇನಿದೆ ಅದು?